ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರಗತಿ, ಯಾಕೆ ಹಿಂಗಾಡ್ತಿದ್ಯಾ? ಯಾಕೆ ಅಂತ ಕೇಳ್ತಿಯಲ್ಲೇ? ಪಾಪ ನನ್ನ ಮಗಳು ಯಾವತ್ತು ಏನು ಕೇಳ್ದವಳಲ್ಲ, ಆದ್ರೆ ಬಯಸಿದ್ದು ಆ ಶಿಶಿ ಜೊತೆ ಮದ್ವೆ ಅಷ್ಟೇ, ಅದು ನೆರವೇರ್ಲಿಲ್ಲ. ಒಂದ್ಸಲ ಸರಿ, ಆದ್ರೆ ಎರಡನೇ ಸಲನು ಈ ತರ ಅವಮಾನ ಆದ್ರೆ ಯಾರು ತಡ್ಕೋತಾರೆ? ಜಸ್ಟ್ ಸ್ಟಾಪ್ ಇಟ್. ನನ್ ಜೀವನ ಇನ್ನು ಎಷ್ಟು ಹಾಳಾಗುತ್ತೋ ಅಂತ ನಾನ್ ಕೊರಗ್ತಿದ್ರೆ ನೀವ್ಗಳು ಅತ್ತೆ ಸರಿನೋ ಶಿಷ್ಯ ಸರಿನೋ ಅಂತ ಡಿಬೇಟ್ ಮಾಡ್ತಿದ್ದೀರಾ? ಯಾಕೆ ನನ್ನ ಭಾವನೆಗಳು ನಿಮ್ಗೆ ಲೆಕ್ಕಕ್ಕೆ ಇಲ್ವಾ? ಅಯ್ಯೋ ಪ್ರಗತಿ, ಏನೆ ಹೀಗ್ ಮಾತಾಡ್ತಿದ್ಯಾ? ಬಿಡ್ತು ಅನ್ನೆ, ನಿನ್ನವು ನಮ್ಗೆ ಅರ್ಥ ಆಗಲ್ವೇನೆ? ನಿನಗೋಸ್ಕರ ನಾವ್ ಎಷ್ಟ್ ಸಂಕಟ ಪಡ್ತಾ ಇದೀವಿ ನೋಡು. ನೋಡ ನೋಡ, ನನ್ನ ಮಗಳಿಗೆ ಒಂದು ಚೂರು ನೋವಾಗದೇ ಇರೋ ಹಾಗೆ ಇಷ್ಟು ವರ್ಷ ಬೆಳೆಸಿದ್ವಿ, ಆದ್ರೆ ಈಗ ಮನಸ್ಸಿನಲ್ಲಿ ಇಷ್ಟೆಲ್ಲ ನೋವು ಇಟ್ಕೊಂಡು ಕಣ್ಣಲ್ಲಿ ಒಂದ್ ತೊಟ್ಟು ನೀರು ಹಾಕಲ್ಲ, ಕಣ್ಣೀರ್ ಹಾಕೋಳಲ್ಲ ಈ ಪ್ರಗತಿ, ಕಣ್ಣೀರ್ ಹಾಕ್ಸೋಳು. ಬರ್ತಾಳಲ್ವಾ ಈ ಮನೆಗೆ? ಬರ್ತಾಳಲ್ವಾ? ಬರ್ಲಿ, ಒಂದೇ ಒಂದು ಕ್ಷಣ ಕೂಡ ಈ ಮನೇಲಿ ಅವಳು ನೆಮ್ಮದಿಯಾಗಿರೋದಕ್ಕೆ ನಾನ್ ಬಿಡಲ್ಲ. ನನಗೆ ಎರಡೆರಡು ಸಲ ಮದುಮಗಳ ಅಲಂಕಾರ ಮಾಡಿಸಿ ಅವಲಕ್ಷಣ ಹಾಗೋ ಹಾಗೆ ಮಾಡಿದ್ಲಲ್ವಾ? ಅವಳಿ ಮನೇಲಿ ಅದ್ ಹೇಗ್ ಮದುಮಗಳಾಗಿರ್ತಾಳೋ ನಾನು ನೋಡ್ತೀನಿ. ಹರಿ, ನೀವ್ಯಾಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ? ಆರಾಮಾಗಿರಿ, ಬರ್ತಾರೆ. ಅಲ್ಲಿ ಏನ್ ಸಮಸ್ಯೆ ಆಗಿದೆಯೋ ಅಂತ ಒಂದ್ ಚಿಕ್ಕ ಯೋಚನೆ ಅಷ್ಟೇ. ಸಮಸ್ಯೆ ಯಾಕಾಗಿರುತ್ತೆ? ಖುಷಿ ಖುಷಿಯಾಗಿ ಕಳ್ಸಿಕೊಟ್ಟಿರ್ತಾರೆ. ಮಧು, ನೀನು ಸೀರಿಯಸ್ ಆಗಿ ಮಾತಾಡ್ತಾ ಇದೀಯ, ಟಾಂಟ್ ಕೊಡ್ತಾ ಇದೀಯಾ? ಟಾಂಟ್ ಯಾಕೆ ಕೊಡ್ಲಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ವಿಶ್ವ, ನಳಿನ, ಪ್ರಗತಿ ಎಲ್ಲ ರೂಮ್ ಇಂದ ಹೊರಗೆ ಬರೋದಿಲ್ಲ, ಅವ್ರು ಬರೋವಾಗ ಎದುರಿಗೆ ಬರೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಅದಕ್ಕೆ ನಿನ್ ಮಾತ್ ಕೇಳಿ ಡೌಟ್ ಬಂತು. ಇಲ್ಲ ಹರಿ, ನಾನು ಸೀರಿಯಸ್ ಆಗಿ ಹೇಳ್ತಿರೋದು, ಯಾವುದೇ ತಂದೆ ತಾಯಿಗೂ ಮಗಳು ಮದುವೆ ಆದ್ಮೇಲೂ ತವ್ರ ಮನೇಲೆ ಇದ್ದಾಳೆ ಅನ್ನೋ ಬೇಜಾರು ಇದ್ದೇ ಇರುತ್ತೆ ಅಲ್ವಾ? ಈಗ ಗಂಡನೇ ಬಂದು ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾಗ ಅವರು ಸಂತೋಷವಾಗಿ ಕಳಿಸ್ಕೊಡ್ತಾರೆ. ಮಗಳು ಹೋಗ್ತಿದ್ದಾಳೆ ಅನ್ನೋ ದುಃಖ, ಅವಳ ಸಂಸಾರ ನೆರಪಾಯ್ತು ಅನ್ನೋ ನೆಮ್ಮದಿ ಇರಲ್ವಾ ಅವ್ರಿಗೆ? ಸಾರಿ, ಏನೋ ಟೆನ್ಷನ್ ಅಲ್ಲಿ ಕೇಳಿದೆ ಅಷ್ಟೇ. ಹೊರಡ್ತೀವಿ ನಾವು ನಮ್ಮ ಮನೆಗೆ. ಅಣ್ಣ, ಶಿಶಿರ್ ಬರೋವರೆಗೂ ಇರಲ್ವಾ? ಅಂತೂ ನಾವು ಅಡಿಗೆಯನ್ನ ಕರಿಬೇವಿನ ಸೊಪ್ಪಾಗಿ ಹೋಗಿದ್ದೀವಿ. ಬೇಯೋವಾಗ ಬೇಕು, ತಿನ್ನೋವಾಗ ಬಿಸಾಕಬೇಕು. ಅಣ್ಣ, ನನಗ್ ಗೊತ್ತು ನಿನಗ್ ಬೇಜಾರಾಗಿದೆ ಅಂತ, ಆದ್ರೆ ನನಗ್ ಬೇರೆ ದಾರಿ ಏನಿತ್ತು ಹೇಳು? ಈ ಪ್ರಪಂಚದಲ್ಲಿ ನನಗೆ ಶಿಶಿರೇ ಮುಖ್ಯ. ಹೌದು, ತೋರಿಸ್ಬಿಟ್ಟೆ ನಿನ್ನ ಪ್ರೀತಿನ, ನೀನು ಮನ್ನಣೆ ಕೊಟ್ಟುಬಿಟ್ಟೆ ಅವನ ಬೇಡಿಕೆಗೆ, ಜೊತೆಗೆ ನಿರೂಪಿಸ್ಬಿಟ್ಟೆ ಪ್ರೀತಿ ಇಲ್ಲ ಅಣ್ಣನ ಬಗ್ಗೆ, ಬೆಲೆ ಇಲ್ಲ ಅವನು ಮಾಡಿರೋ ತ್ಯಾಗದ ಬಗ್ಗೆ ಅಂತ. ಗೊತ್ತಾಯ್ತು ಬಿಡು, ಇನ್ಮೇಲೆ ನಾವೆಲ್ಲ ಎಲ್ಲಿರ್ಬೇಕು ಅಂತ ಇರ್ತೀವಿ ಹೊರಗೆ. ಅಣ್ಣ, ಅದು ಹಾಗಲ್ಲ. ಶಿಶಿರ್ ಬಂದ ಅನ್ಸತ್ತೆ, ಆಮೇಲೆ ಮಾತಾಡೋಣ, ನೀನಿಲ್ಲೇ ಇರು. ದಾಳಿದಿದ್ದಾಳೆ ನನ್ನ ಅಂದ್ರೆ ಮಾಡ್ತಾಳೇನೋ ಚಮತ್ಕಾರ ಈಗ ಅನ್ಸುತ್ತೆ, ನೋಡೋಣ. ದೇಶ ಸೀಮೆ ದಾಟಿ ದೂರ ಸಾಗಿ ಸುಖವಾಗಿ ನೆಲೆಯಾಗುವ ಗಾಳಿ ಗಂಧ ಕಾವ್ಯನಾದ ಸೇರಿ ಕಲಿತಂತೆ ನಾವಾಗುವ ಯಾವ ಸೇನೆ ಎದುರಾದರೂ ನಿನ್ನ ನಾ ಬಿಡೆನು. ನಾನಿರುವೆ ನಿಂಗೂ ಒಲ ಒಂದೇ
ಬೇಗುಂದು. ನೋಡಿ, ಇದೇ ನಮ್ಮ ಗೂಡು. ಇದರಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷ ಇದೆಲ್ಲನೂ ತುಂಬಿಸೋ ಹೊಣೆ ನಿಮ್ದು. ನನ್ನನ್ನಲ್ಲ, ಮನೆ ನೋಡಿ ಅಂದೆ. ನೀನಿರೋ ಕಡೆ ಮನೆ ಅಷ್ಟೇ ಅಲ್ಲ, ಅದೇ ನನ್ನ ಜಗತ್ತು. ನೀನೊಬ್ನಿದ್ರೆ ಸಾಕು, ಅದ್ ಹರ್ಕಲ್ ಗುಡಿಸ್ಲಾದ್ರೂ ಅದೇ ನನ್ನ ಅರ್ಮನೆ ಅನ್ಕೊಂಡ್ ಬದುಕ್ತೀನಿ. ಆದ್ರೆ ನೀ ನನ್ ಜೊತೆಗಿರ್ಬೇಕು. ಇನ್ನು ನಮ್ನ ಬೇರೆ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಈ ಮನೆಯಲ್ಲಿ ಬೆಚ್ಚಗಿರೋ ಗುಬ್ಬಿಗಳಾಗಿರೋಣ. ಬನ್ನಿ. ನಿನಗೆ ಈ ಮನೆಗೆ ಮದುಮಗಳಾಗಿ ಬಂದೇ ಬರ್ತೀನಿ. ನಾಳೆ ಅಮ್ಮನ ಹತ್ರ ಮಾತಾಡ್ತೀನಿ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗೇ ಹೋಗ್ತೀನಿ. ನಾನು ಮತ್ತೆ ಈ ಮನೆ ಹೊಸಲು ತುಳಿಯೋದೆ ಈ ಮನೆ ಮದುಮಗಳಾಗಿ. ನೀವ್ ನನ್ನ ಆರ್ತಿ ಮಾಡಿ ಮನೆ ತುಂಬಿಸ್ಕೋಬೇಕು. ಅಲ್ಲಿವರೆಗೂ ನಾನೀ ಮನೆ ಒಳಗಡೆ ಕಾಲಿಡಲ್ಲ. ನಿಂತ್ಕೊಳ್ಳಿ. ಮಧು, ಅವ್ರನ್ನ ಯಾಕೆ ಅಲ್ಲೇ ತಡೆದೆ? ಮಹತಿ, ಉಭಯ ಕುಶಲ ಚಿರ ಜೀವನ ಪ್ರಸುಖ ಭರಿತ ಮಂಜುಳ ತರ ಸಿದ್ಧಾರೆ ಸಂಚಾರೆ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವೇ ಮಾಂಗಲ್ಯೇ ಮಮ ತವ ಸತಿ ಸಮದ ಶಶತ ಮುದ ಮನ ಶುಭ ಸುಮನ ಲಯಿವ ಸುಸುತ ಸಹಿತ ಆನಂದ ಭೋಗಂ ಆಜೀವ ಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾವ್ಯಾರ್ಥ ಸಿದ್ಧಿಂ ಕಾಮಯೇ. ಮಹತಿ, ಗ್ರೀಷ್ಮ, ನಾನು ಹೆಜ್ಜೆ ಇಡ್ತಾ ಇರೋ ಗಂಡನ ಮನೇಲಿ ನಾನು ಚೆಲ್ಲೋ ಅಕ್ಕಿ ಅನ್ನವಾಗಿ ಸದಾ ಅನ್ನಪೂರ್ಣೆ ನೆಲೆಸ್ಲಿ. ನನ್ನ ಜೊತೆ ಬರೋ ಲಕ್ಷ್ಮಿ, ನನ್ನ ಜೊತೆಲೆ ಈ ಮನೆಯಲ್ಲೇ ಇರಲಿ ಅಂತ ಕೇಳ್ಕೊಂಡು ಈ ಸೇರನ್ನ ಬಲಗಾಲಿಂದ ಒದ್ದು ಒಳಗ್ ಬಾ. ಶಿಶಿರ್, ನೀನು ಗ್ರೀಷ್ಮ ಜೊತೆಗೆ ಒಳಗ್ ಬಾ.